ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಅಧಿವೇಶನಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿ ಡಬ್ಲ್ಯೂಸಿ ಬ್ಯಾನರ್ಜಿ ಅವರು 1885 ರಲ್ಲಿ ಸ್ಥಳ ಮುಂಬೈನಲ್ಲಿ ನಡೆಯಿತು ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಮೊದಲ ಅಧಿವೇಶನ ನೆಕ್ಸ್ಟ್ 1886 ರಲ್ಲಿ ಕಲ್ಕತ್ತಾದಲ್ಲಿ ನಡೆದಂತ ಅಧಿವೇಶನದ ಅಧ್ಯಕ್ಷರು ದಾದಾಬಾಯಿ ನೋಹರೋಜಿ ಅವರು 1887 ರಲ್ಲಿ ಮದ್ರಾಸ್ನಲ್ಲಿ ನಡೆದಂತ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಪ್ಪಾ ಅಂದ್ರೆ ಬದರುದ್ದೀನ್ ತ್ಯಾಬ್ಜಿ ಅವರು ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಮದ್ರಾಸ್ ಅಧಿವೇಶನದ ಮದ್ರಾಸ್ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ವಿಶೇಷತೆ ಏನಪ್ಪಾ ಅಂದ್ರೆ ಮೊದಲ ಮುಸ್ಲಿಂ ಅಧ್ಯಕ್ಷ ಇವರಾಗಿರುತ್ತಾರೆ 1888 ರಲ್ಲಿ ನಡೆದಿರತಕ್ಕಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನವು ಅಲಹಾಬಾದ್ನಲ್ಲಿ ನಡೆಯಿತು 1888 ರಲ್ಲಿ ಇದರ ಅಧ್ಯಕ್ಷರು ಜಾರ್ಜ್ ಯೂಲಿಯನ್ ಅವರು ಇರ್ತಾರೆ 1888 ರಲ್ಲಿ ನಡೆದಂತ ಈ ಅಧಿವೇಶನದ ಏನು ವಿಶೇಷತೆಪ್ಪ ಅಂದ್ರೆ ಇವನು ಅಧ್ಯಕ್ಷನು ಮೊದಲ ಬ್ರಿಟಿಷ್ ಅಧ್ಯಕ್ಷನಾಗಿರ್ತಾನೆ 1890 ರಲ್ಲಿ ನಡೆದಿರತಕ್ಕಂತ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷರು ಫಿರೋಜ್ ಶಾ ಮೆಹತಾ ಇರ್ತಾರೆ ಇದರಲ್ಲಿ ಏನು ವಿಶೇಷತೆ ಇರುತ್ತಪ್ಪ ಅಂದ್ರೆ ಈ ಅಧಿವೇಶನಕ್ಕೆ ಕದಂಬಿನಿ ಗಂಗೂಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಪದವೀಧರೆಯಿಂದ ಪ್ರಾಸ್ತಾವಿಕ ನುಡಿಯನ್ನ ಮಾಡಿಸ್ತಾರೆ ನೆಕ್ಸ್ಟ್ 1907 ರ ಸುರತ್ ಸ್ಥಳದಲ್ಲಿ ನಡೆಯತಕ್ಕಂತ ಈ ಕಾಂಗ್ರೆಸ್ ಅಧಿವೇಶನಕ್ಕೆ ರಾಸ್ ಬಿಹಾರಿ ಬೋಸ್ ರವರ ಅಧ್ಯಕ್ಷತನ ವಹಿಸ್ಕೊಂತಾರೆ ಇದರ ವಿಶೇಷತೆ ಏನಪ್ಪ ಅಂದ್ರೆ ಇವರು ವಹಿಸ್ಕೊಂಡಿರತಕ್ಕಂತ 1907 ರ ಸುರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಇಬ್ಭಾಗವಾಗುತ್ತೆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಇಬ್ಭಾಗವಾಯಿತಪ್ಪ ಅಂದ್ರೆ ಸುರತ್ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಯಲ್ಲಿ ಸುರತ್ನಲ್ಲಿ ನಡೆದಂತ ರಾಸ್ ಬಿಹಾರಿ ಬೋಸ್ ರವರ ಅಧ್ಯಕ್ಷತೆಯಲ್ಲಿ 1907 ರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಇಬ್ಭಾಗವಾಯಿತು 1916 ರಲ್ಲಿ ಲಕ್ನೋ ಸ್ಥಳದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಎಸಿ ಮಜುಂದಾರ್ ಅವರ ನಡೆದಂತ ಅಧ್ಯಕ್ಷತೆಯಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ವಿಲೀನವಾಯಿತು ಮತ್ತೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ವಿಲೀನವಾದ ಲಕ್ನೋ ಅಧಿವೇಶನ 1916 ಎಸಿ ಮಜುಂದಾರ್ ಅವರ ಅಧ್ಯಕ್ಷತೆಯಲ್ಲಿ 1917 ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು ಕಲ್ಕತ್ತಾ ಇದರ ವಿಶೇಷತೆ ಏನಪ್ಪ ಅಂದ್ರೆ ಮೊದಲ ಮಹಿಳಾ ಅಧ್ಯಕ್ಷ ಅವರು ಯಾರಪ್ಪ ಅಂದ್ರೆ ಅನಿ ಬೆಸೆಂಟರ್ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರು ಅನಿ ಬೆಸೆಂಟರ್ ಅವರಾಗಿರ್ತಾರೆ ಅದು ಕಲ್ಕತ್ತಾ ಅಧಿವೇಶನ ಅದು 1917 ರಲ್ಲಿ 1923 ದೆಹಲಿಯಲ್ಲಿ ನಡೆದಿರತಕ್ಕಂಥ ಕಾಂಗ್ರೆಸ್ ಅಧಿವೇಶನಕ್ಕೆ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಅವರು ಅಧ್ಯಕ್ಷರಾಗಿರ್ತಾರೆ ಇದರ ವಿಶೇಷತೆ ಏನಪ್ಪ ಅಂದ್ರೆ ಕಿರಿಯ ಅತಿ ಕಿರಿಯ ಅಧ್ಯಕ್ಷರು ಇವರಾಗಿರ್ತಾರೆ 1924 ರಲ್ಲಿ ನಡೆದ ಬೆಳಗಾಂ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿದವರು ಗಾಂಧೀಜಿ ಇದರ ವಿಶೇಷತೆ ಏನಪ್ಪ ಅಂದ್ರೆ ಗಾಂಧೀಜಿ ಅವರು ಭಾಗವಹಿಸಿದ ಏಕೈಕ ಅಧಿವೇಶನ 1924 ಬೆಳಗಾಂ ಅಧಿವೇಶನ 1925 ಕಾನ್ಪುರ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷತೆ ವಹಿಸಿದವರು ಸರೋಜಿನಿ ನಾಯ್ಡು ಅವರು ಈ ಕಾನ್ಪುರ ಅಧಿವೇಶನದ ವಿಶೇಷತೆ ಏನಪ್ಪ ಅಂದ್ರೆ ಅಧ್ಯಕ್ಷತೆ ವಹಿಸಿರತಕ್ಕಂಥ ಸರೋಜಿನಿ ನಾಯ್ಡು ಅವರು ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆ ಪಾತ್ರರಾಗಿರುತ್ತಾರೆ 1928 ಕಲ್ಕತ್ತಾದಲ್ಲಿ ನಡೆದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮೋತಿಲಾಲ್ ನೆಹರು ವಹಿಸ್ಕೊಂತಾರೆ ಅದರ ವಿಶೇಷತೆ ಏನಪ್ಪ ಆ ಅಧಿವೇಶನದ ಅಂದರೆ ಅಖಿಲ ಭಾರತ ಯುವ ಕಾಂಗ್ರೆಸ್ ಮೊದಲ ಬಾರಿ ಅಸ್ತಿತ್ವವನ್ನು ಪಡೆದುಕೊಳ್ತದೆ ಏನು ಕ್ವಶನ್ ಮಾಡ್ಬೋದು ಅಂದ್ರೆ ಅಖಿಲ ಭಾರತ ಯುವ ಕಾಂಗ್ರೆಸ್ ಮೊದಲ ಬಾರಿ ಅಸ್ತಿತ್ವ ಪಡೆದಂತಹ ಅಧಿವೇಶನ ಯಾವುದಂದ್ರೆ ಕಲ್ಕತ್ತಾ ಅಧಿವೇಶನ ಅಧ್ಯಕ್ಷರು ಮೋತಿಲಾಲ್ ನೆಹರು 1928 1929 ಲಾಹೋರ್ನಲ್ಲಿ ನಡೆದಿರತಕ್ಕಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಅವರು ಯಾವ ಅಧ್ಯಕ್ಷತೆಯಲ್ಲಿ ಪೂರ್ಣ ಸ್ವರಾಜ್ ಘೋಷಣೆಯನ್ನು ಪಡೆದಾರಪ್ಪ ಅಂದ್ರೆ ಲಾಹೋರ್ ಅಧಿವೇಶನದಲ್ಲಿ 1930 ಜನವರಿ 26 ರಂದು ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ 1929 ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆಯನ್ನು ಮಾಡಲಾಯಿತು 1937 ರ ಫೈಜಾಪುರ ಕಾಂಗ್ರೆಸ್ ಸಮ್ಮೇಳನದ ಅಧ್ಯಕ್ಷರು ಕೂಡ ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ಮೊದಲ ಹಳ್ಳಿ ಎಂಬ ಹೆಗ್ಗಳಿಕೆಗೆ ಫೈಜಾಪುರ ಭಾಗಿಯಾಗುತ್ತಾ ಅದೇ ರೀತಿಯಾಗಿ 1938 ಹರಿಪುರ ಸುಭಾಷ್ ಚಂದ್ರವರ ಬೋಸ್ರವರ ಅಧ್ಯಕ್ಷತೆಯಲ್ಲಿ ನಡೆದಂತಹ 1938 ಹರಿಪುರ ಕಾಂಗ್ರೆಸ್ ಅಧಿವೇಶನಕ್ಕೆ ವಿಶೇಷತೆ ಏನಪ್ಪ ಅಂದ್ರೆ ನೆಹರು ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿ ನೇಮಕ ಮಾಡ್ತಾರೆ
1939 ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಸುಭಾಷ್ ಚಂದ್ರ ಬೋಸ್ರು ಮತ್ತೆ ವಹಿಸ್ಕೊಂತಾರೆ ಅದರ ವಿಶೇಷತೆ ಏನಪ್ಪ ಅಂದ್ರೆ ನೇತಾಜಿ ಅವರ ರಾಜೀನಾಮೆ ನೀಡ್ತಾರೆ ಮತ್ತು ಪವರ್ಡ್ ಬ್ಲಾಕ್ ಅನ್ನ ಈ ಸಮಯದಲ್ಲೇ ಸ್ಥಾಪನೆ ಆಗುತ್ತೆ ಪವರ್ಡ್ ಬ್ಲಾಕ್ ಅನ್ನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ಥಾಪನೆ ಮಾಡಲಾಯಿತಪ್ಪ ಅಂದ್ರೆ ತ್ರಿಪುರ ಕಾಂಗ್ರೆಸ್ ಅಧಿವೇಶನ 1939 ಅದರ ಅಧ್ಯಕ್ಷತರು ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಅಧಿವೇಶನ ಮಿರತ್ನಲ್ಲಿ ನಡೆದಂತ 1946 ರಲ್ಲಿ ಇದರ ಅಧ್ಯಕ್ಷತೆಯನ್ನು ಆಚಾರ್ಯ ಕೃಪಾಲಾನಿ ಅವರು ವಹಿಸ್ಕೊಂತಾರೆ ಇದರ ವಿಶೇಷತೆ ಏನಂದ್ರೆ ಭಾರತ ಸ್ವತಂತ್ರ ಪಡೆಯುವ ಮುನ್ನ ಸಭೆ ಸೇರಿದಂತ ಕಾಂಗ್ರೆಸ್ ಅಧಿವೇಶನ ಇದಾಗಿರುತ್ತದೆ 1948 ರಲ್ಲಿ ನಡೆದಂತ ಜೈಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಪಟ್ಟಾಭಿ ಸೀತಾರಾಮಯ್ಯ ಅವರು ವಹಿಸ್ಕೊಂತಾರೆ 1950 ರಲ್ಲಿ ನಾಸಿಕ್ ನಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನಕ್ಕೆ ಪುರುಷೋತ್ತಮ್ ಡಿ ಟಂಡನ್ ಅವರು ಅಧ್ಯಕ್ಷತನ ವಹಿಸ್ಕೊಂತಾರೆ